नमस्कार संयुक्त कर्नाटक न्यूज़ 7 के स्वागत नानु प्रकाश चळगिरी। कांग्रेस सरकार प्रमुख ग्यारंटी उचित विद्युत गृह ज्योति योजना नियम महत्व बदलाण शेकड़ा 10 बदलू 10 यूनिट फ्री विद्युत संपुट निर्धारित इंधन इलाके सचिव केजे चार्ज ವಿಧಾನಸೌಧದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿರುವ ಅವರು ಕೇವಲ 20 25 ಯೂನಿಟ್ ಬಳಸಿದರೆ ಶೇಕಡಾ 2 ರಷ್ಟು ಯೂನಿಟ್ ನೀಡುತ್ತಿದ್ದೆವು ಆದರೆ ಸಂಪುಟ ನಿರ್ಧಾರದಿಂದ 48 ಇರುವುದು 58 ಯೂನಿಟ್ ಆಗುತ್ತದೆ ಮುಂದಿನ ಬಿಲ್ಲಿಂಗ್ ನಲ್ಲಿ ಇದು ಸೇರ್ಪಡೆಯಾಗುತ್ತದೆ ಇದರಿಂದ ಸರ್ಕಾರಕ್ಕೆ ಹೊರೆ ಆಗುತ್ತೆ ಆದರೆ ಬಡವರಿಗೆ ಅನುಕೂಲವಾಗುತ್ತೆ ಎಷ್ಟು ಗ್ರಾಹಕರಿಗೆ ಶೂನ್ಯ ಬಿಲ್ ಬರುತ್ತಿರಲಿಲ್ಲ ಅವರಿಗೆ ಅನುಕೂಲ ಆಗಲಿ ಎಂದು ಸಿಎಂ ಸಿದ್ದರಾಮಯ್ಯ ತೀರ್ಮಾನ ಕೈಗೊಂಡಿದ್ದಾರೆ ಎಂದರು ನೋಡಿ ನಮ್ಮ ಗೃಹಜ್ಯೋತಿ ಇದರಲ್ಲಿ 200 ಯೂನಿಟ್ಗಿಂತ ಕಡಿಮೆ ಬಳಕೆ ಮಾಡಿದವರಿಗೆ ನಾವು ಒಂದು ವರ್ಷದ ಆವರೇಜ್ ತೆಗೆದುಬಿಟ್ಟು ಅದಕ್ಕೆ 10% ಸೇರಿಸಿ ಅವರಿಗೆ ಮಿತಿ ಲಿಮಿಟ್ ಮಾಡಿದೆ ಅವರಿಗೆ ಅಷ್ಟು ಉಚಿತವಾಗಿ ಬರ್ತಾ ಇತ್ತು ಈಗ ಏನಾಗಿದೆ ಹಲವಾರು ಜನರಿಗೆ ಬಾರಿ ಕಡಿಮೆ ಉಪಯೋಗಿಸ್ತಾ ಇದೆ ಅದರಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ರೆ ಈಗ 28 ಯೂನಿಟ್ 20 ಯೂನಿಟ್ ಆಗಿಬಿಟ್ರೆ ಬರಿ 2 ಯೂನಿಟ್ ಮಾತ್ರ ಬರ್ತದೆ 10% ಅದಕ್ಕೆ 48 ಯೂನಿಟ್ ಯಾರು ಯೂಸ್ ಅದಕ್ಕೆ ಕಡಿಮೆ ಯೂಸ್ ಮಾಡುವವರಿಗೆ 10% ಬೇಡ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿಗಳು ಹೇಳಿದರು ಅದರ ಪ್ರಕಾರ ಇವತ್ತು ಕ್ಯಾಬಿನೆಟ್ಗೆ ನಾವು ಇದು ಮಾಡಿದ್ವಿ ಅವರು 10% ಗೆ ಬದಲಾಗಿ 10 ಯೂನಿಟ್ ಎಕ್ಸ್ಟ್ರಾ ಕೊಡಲಿಕ್ಕೆ ಈಗಾಗಲೇ ಇವತ್ತು ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ ಹೌದು ಹೊರೆ ಆಗ್ತದೆ ಅದರ ಬಡವರಿಗೆ ಅನುಕೂಲ ಆಗ್ತದಲ್ಲ ಎಷ್ಟೋ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ 0 ಬಿಲ್ ಬರ್ತಾ ಇರಲಿಲ್ಲ ಯಾಕಂದ್ರೆ ಈಗ 20 ಯೂನಿಟೇ ಯೂಸ್ ಮಾಡ್ತಾರೆ ನಾವು 2 ಯೂನಿಟ್ ಕೊಡ್ತೀವಿ 22 ಕೊಡ್ತೀವಿ 22 ಯೂನಿಟ್ಲಿ ಅವರಿಗೆ ಏನು ಅನುಕೂಲ ಆಗೋದಿಲ್ಲ ಅಲ್ಲ ಈಗ ಪ್ರಕಾರ 10 ಯೂನಿಟ್ ಅಂತ ಹೇಳ್ಬಿಟ್ರೆ 20 ಯೂನಿಟ್ಗೆ ಇನ್ನೊಂದು 10 ಯೂನಿಟ್ 30 ಯೂನಿಟ್ ಬರ್ತದೆ ಅದಕ್ಕೆ ಆ ಪರ್ಸೆಂಟೇಜ್ ಕಡಿಮೆ ಬಳಕೆ ಮಾಡಿದವರಿಗೆ ಪರ್ಸೆಂಟೇಜಿನಿಂದ ಏನು ಅನುಕೂಲ ಆಗೋದಿಲ್ಲ ನಾವು ಜನಸಾಮಾನ್ಯರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಎಲ್ಲ ಸಹಾಯ ಆಗಲಿ ಅಂತ ಹೇಳಿ ಈ ಸ್ಕೀಮ್ ತಂದಿದೆ ಫೆಬ್ರವರಿ 16ರಂದು ರಾಜ್ಯ ಬಜೆಟ್ ಮಂಡನೆಯಾಗಲಿದೆ ಎಂದು ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ ಈ ಸಂಬಂಧ ಇಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆದಿದ್ದು ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 12ರಿಂದ ಫೆಬ್ರವರಿ 23ರವರೆಗೆ ರಾಜ್ಯ ವಿಧಾನಮಂಡಲ ಅಧಿವೇಶನ ನಡೆಯಲಿದ್ದು ಫೆಬ್ರವರಿ 16ರಂದು ರಾಜ್ಯ ಬಜೆಟ್ ಮಂಡನೆ ಮಾಡುವುದಾಗಿ ತೀರ್ಮಾನಿಸಲಾಗಿದೆ ಎಂದರು ಇವತ್ತು ಸಚಿವ ಸಂಪುಟದಲ್ಲಿ 12ನೇ ತಾರೀಕಿಗೆ ವಿಧಾನಮಂಡಲದ ಸಭೆಯನ್ನು ಕರೀತಾ ಇದ್ದೀವಿ ಜಂಟಿ ಅಧಿವೇಶನ 12ನೇ ತಾರೀಕಿಗೆ ನಡೆಯುತ್ತದೆ 16ನೇ ತಾರೀಕಿಗೆ ನಮ್ಮ ರಾಜ್ಯದ ಬಜೆಟ್ ಮಂಡನೆ ಆಗಲಿದೆ 23ನೇ ತಾರೀಕಿನವರೆಗೆ ವಿಧಾನಮಂಡಲದ ನಡವಳಿಕೆಗಳು ನಡೆಯುತ್ತವೆ 14 ಬಜೆಟ್ ಕೊಟ್ಟ ಸಿದ್ದರಾಮಯ್ಯನವರು ತಮ್ಮ ಸಚಿವರನ್ನ ಹೇಗೆ ತರಬೇತಿ ಮಾಡಿದ್ದಾರೆ ಎಂಬುದು ಕಾಣುತ್ತಿದೆ ಅಯೋಧ್ಯೆಯಲ್ಲಿ ಇದೇ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ವಿಚಾರ ಗಮನಿಸಿ ಸಿದ್ದರಾಮಯ್ಯ ಮತ್ತು ಅವರ ಸಚಿವ ಸಂಪುಟದ ಎಲ್ಲರಿಗೂ ತಲೆ ಕಟ್ಟಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಡಿವಿ ಸದಾನಂದಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರುವ ಅವರು ಒಂದೂವರೆ ತಿಂಗಳಿನಿಂದ ಕಾಂಗ್ರೆಸ್ಸಿಗರ ಹೇಳಿಕೆ ಗಮನಿಸಿದರೆ ಹುಚ್ಚುಚ್ಚು ಮಾತುಗಳು ಕಂಡುಬರುತ್ತಿವೆ ಹರಿಪ್ರಸಾದ್ ಅವರ ಗೋದ್ರ ಹೇಳಿಕೆ ರಾಜಣ್ಣನ ಹೇಳಿಕೆ ಗಮನಿಸಿದ ಜನತೆ ಇನ್ನು ಸುಮ್ಮನೆ ಇರಲಾರರು ಎಂದರು ಇವತ್ತು ರಾಜ್ಯದ ವ್ಯವಸ್ಥೆಗಳನ್ನು ನಾವು ಕಂಡ್ರೆ ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 14 ಬಜೆಟ್ನಲ್ಲಿ ಕೊಟ್ಟವರು ಅವರ ಮಂತ್ರಿಗಳನ್ನು ಯಾವ ರೀತಿ ಟ್ರೈನಿಂಗ್ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಂಡಿದ್ದೇವೆ ಅವರ ಪಕ್ಷದ ಪ್ರಮುಖರನ್ನು ಯಾವ ರೀತಿ ಟ್ರೈನಿಂಗ್ ಮಾಡಿದ್ದಾರೆ ಅಂತ ನಾವು ಕಂಡಿದ್ದೇವೆ ಅದು ಕೂಡ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಆ ಪ್ರತಿಷ್ಠಾ ಕಾರ್ಯಕ್ರಮ 22ನೇ ತಾರೀಕಿ ಜನವರಿ ಆಗ್ತದೆ ಅಂತ ಹೇಳುವಂತ ದಿನದಿಂದ ಪೂರ್ತಿ ತಲೆಕೆಟ್ಟವರಂತೆ ವರ್ತಿಸುವಂತದ್ದು ನಾವು ಕಂಡಿದ್ದೇವೆ ರಾಜ್ಯದಲ್ಲಿ ಈ ಯಾರ್ಯಾರಿಗೋ ಒಬ್ಬನಿಗೆ ಹುಚ್ಚು ಬರುವಂತದ್ದು ನಾವು ಕಂಡಿದ್ದೇವೆ ಆದರೆ ಒಂದು ಟೀಮಿನಲ್ಲಿರುವಂತ ಎಲ್ಲರಿಗೂ ಕೂಡ ಹುಚ್ಚು ಬಂದಿರುವಂತದ್ದು ಪ್ರಥಮ ಬಾರಿ ಕರ್ನಾಟಕದ ರಾಜಕಾರಣದಲ್ಲಿ ಅಲ್ಲ ದೇಶದ ರಾಜಕಾರಣದಲ್ಲಿ ಸಿದ್ದರಾಮಯ್ಯರು ಒಬ್ಬರದ್ದೇ ತಲೆಕೆಟ್ಟಿದ್ರೆ ಪರವಾಗಿರಲಿಲ್ಲ ಅವರಿಗಿಂತ ಹೆಚ್ಚು ತಲೆಕೆಟ್ಟವರೇ ಅವರ ಎಲ್ಲ ಕ್ಯಾಬಿನೆಟ್ ನಲ್ಲಿ ಇರುವಂತದ್ದು ಪ್ರಾಯಶಃ ಇದು ಭಾರಿ ಬೇಸರ ಎಂದೇ ಮಾತನ್ನು ಹೇಳ್ತಾ ಇದ್ದೀನಿ ನಾನು
ಭಾರಿ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಆಗಬಾರದು. ನಾನು ಕೂಡ ಆ ಸ್ಥಾನವನ್ನು ನೋಡಿದವ. ಆ ಸ್ಥಾನದಲ್ಲಿ ಕೂತು ರಾಜ್ಯಭಾರ ಮಾಡುವಂತ ಒಂದು ಅವಕಾಶ ಅವರಷ್ಟು ಸುದೀರ್ಘವಾಗಿ ಮಾಡದಿದ್ರು ಕೂಡ ಒಂದಷ್ಟು ದಿನಗಳ ಕಾಲ ನಾನು ನೋಡಿದ್ದೀನಿ. ಅಲ್ಲಿ ಕೂತವರು ಅಲ್ಲಿ ಕೂತುಕೊಳ್ಳುವವರೆಗಿದ್ದಂತ ಅವರ ಆ ಬುದ್ಧಿಗಿಂತ ಅಲ್ಲಿ ಕೂತ ಮೇಲೆ ಅವರ ಬುದ್ಧಿಯನ್ನ ರಾಜ್ಯದ ಹಿತಾಸಕ್ತಿಗೆ ಮಾಡಬೇಕು. ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆಯಲಿರುವ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಕೇಂದ್ರ ಸರ್ಕಾರದ ಎಲ್ಲ ಕಚೇರಿ, ಕೇಂದ್ರ ಸಂಸ್ಥೆಗಳು ಮತ್ತು ಕೇಂದ್ರ ಕೈಗಾರಿಕಾ ಸಂಸ್ಥೆಗಳಿಗೆ ದೇಶಾದ್ಯಂತ ಅರ್ಧ ದಿನ ರಜೆ ಘೋಷಿಸಿದೆ. ಅಂದು ಮಧ್ಯಾಹ್ನ 2:30ರವರೆಗೆ ರಜೆ ಘೋಷಿಸಲಾಗಿದೆ ಎಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಅಯೋಧ್ಯೆಯ ರಾಮ ಮಂದಿರದ ಅಂಚೆ ಚೀಟಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಬಿಡುಗಡೆ ಮಾಡಿದರು. ಈ ಅಂಚೆ ಚೀಟಿಗಳು ಐತಿಹಾಸಿಕ ಘಟನೆಯ ಮಾಹಿತಿಯನ್ನು ಹೊಂದಿದ್ದು ಈ ವಿಚಾರಗಳನ್ನು ಭವಿಷ್ಯಕ್ಕೆ ತಿಳಿಸುವ ಸಂಕೇತಗಳಾಗಿ ಉಳಿಯಲಿವೆ ಎಂದು ಹೇಳಿದರು. ಅಂಚೆ ಚೀಟಿಗಳು ಮತ್ತು ಭಗವಾನ್ ರಾಮನ ಕುರಿತ ಅಂಚೆ ಚೀಟಿಗಳ ಪುಸ್ತಕವನ್ನು ಬಿಡುಗಡೆ ಮಾಡಿದ ಬಳಿಕ ಮಾತನಾಡಿದ ಅವರು, ಈ ಅಂಚೆ ಚೀಟಿಗಳು ಭವಿಷ್ಯದ ಪೀಳಿಗೆಗೆ ಇತಿಹಾಸ ಮತ್ತು ರಾಮ ಮಂದಿರದ ಕುರಿತು ಐತಿಹಾಸಿಕ ಮಾಹಿತಿ ತಲುಪಿಸಲಿವೆ ಎಂದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ 5ನೇ ದಿನವಾದ ಇಂದು ಅಸ್ಸಾಂ ತಲುಪಿತು. ಈ ವೇಳೆ ಮಾತನಾಡಿರುವ ರಾಹುಲ್ ಗಾಂಧಿ ಅವರು, ಈ ಯಾತ್ರೆಯು ಭಾರತದ ಪ್ರತಿ ಧರ್ಮ ಮತ್ತು ಜಾತಿಯನ್ನ ಒಗ್ಗೂಡಿಸುವುದು ಮಾತ್ರವಲ್ಲದೆ ನ್ಯಾಯ ನೀಡುವ ಗುರಿ ಹೊಂದಿದೆ. ನ್ಯಾಯ ಸಿಗುವವರೆಗೆ ಇದು ಮುಂದುವರಿಯುತ್ತದೆ ಎಂದರು. ಶಂಕರ್ ದೇವ್ ಜಿ ನೇ ಆಪ್ಕೋ ರಾಸ್ತಾ ದಿಖಾಯಾ ಥಾ, ಸಬ್ಕೋ ಜೋಡ್ನೆ ಕಾ ಕಾಮ್ ಕಿಯಾ ಥಾ, ಅನ್ಯಾಯ ಕೆ ಖಿಲಾಫ್ ಲಡಾಯಿ ಲಡಿ ಥೀ, ಉಸಿ ಪ್ರಕಾರ ಸೇ ಉಸಿ ರಾಸ್ತೆ ಪರ್ ಭಾರತ್ ಜೋಡೋ ನ್ಯಾಯ ಯಾತ್ರಾ ಚಲನೆ ಜಾ ರಹಿ. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ಸತ್ಯಸಾಯಿ ಗ್ರಾಮದಲ್ಲಿ ನಡೆದ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಚಿನ್ ತೆಂಡೂಲ್ಕರ್ ನೇತೃತ್ವದ ಒನ್ ವರ್ಲ್ಡ್ ತಂಡ 4 ವಿಕೆಟ್ಗಳ ಜಯ ಸಾಧಿಸಿದೆ. ಕೊನೆಯ ಓವರ್ನಲ್ಲಿ ಅಣ್ಣ ಯೂಸುಫ್ ಪಠಾಣ್ ಬೌಲಿಂಗಿಗೆ ಭರ್ಜರಿ ಸಿಕ್ಸರ್ ಬಾರಿಸುವ ಮೂಲಕ ತಮ್ಮ ಇರ್ಫಾನ್ ಪಠಾಣ್ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ. ಸತ್ಯಸಾಯಿ ಗ್ರಾಮದಲ್ಲಿ ನೂತನ ಸಾಯಿ ಕೃಷ್ಣನ್ ಸ್ಟೇಡಿಯಂ ಲೋಕಾರ್ಪಣೆ ಅಂಗವಾಗಿ ನಡೆದಂತಹ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ದುಕೊಂಡ ಒನ್ ವರ್ಲ್ಡ್ ತಂಡವು ಬ್ಯಾಟಿಂಗ್ ಮಾಡುವ ಅವಕಾಶವನ್ನ ಒನ್ ಫ್ಯಾಮಿಲಿ ತಂಡಕ್ಕೆ ಬಿಟ್ಟುಕೊಟ್ಟಿತು. ಈ ಮೂಲಕ ಮೊದಲು ಬ್ಯಾಟಿಂಗ್ ಮಾಡಿದ ನಾಯಕ ಯುವರಾಜ್ ಸಿಂಗ್ ನೇತೃತ್ವದ ಒನ್ ಫ್ಯಾಮಿಲಿ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 180 ರನ್ ಗಳಿಸಿತ್ತು. 181 ರನ್ಗಳ ಗುರಿ ಬೆನ್ನಟ್ಟಿದ ಸಚಿನ್ ತೆಂಡೂಲ್ಕರ್ ನೇತೃತ್ವದ ಒನ್ ವರ್ಲ್ಡ್ ತಂಡ 1 ಎಸೆತ ಬಾಕಿ ಇರುವಂತೆಯೇ 184 ರನ್ ಬಾರಿಸಿ ಗೆಲುವಿನ ನಗೆ ಬೀರಿತು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಗೊತ್ತಿರಲ್ವಾ?